ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ಸ್ ಅಥವಾ ಗಣಕಯಂತ್ರದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ನಾನು ಕ್ಲಾಸಿಕ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ಉದಯ್ ನಾಡ್ಗೆ ಸರ್ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕಂಪ್ಯೂಟರ್ಸ್ ಅಥವಾ ಗಣಕಯಂತ್ರದ ಬಗ್ಗೆ ನಮಗೆ ನಿಮಗೆ ಎಲ್ಲ ಸ್ವಲ್ಪ ಮಟ್ಟಿನ ಮಾಹಿತಿ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂಥ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾನು ಹಿಂದೆ ಯೂಟ್ಯೂಬ್ ಚಾನಲ್ ದಲ್ಲಿ ಕೆಲವೊಂದು ಪಾಠಗಳನ್ನು ಮಾಡಿದ್ದೀನಿ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸದಿಂದ ಕೆಲವೊಂದು ಟಾಪಿಕ್ಗಳ ಬಗ್ಗೆ ಈ ಉದಾಹರಣೆಗೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ಮತ್ತು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಇನ್ನೊಂದು ಕ್ಲಾಸಲ್ಲಿ ಕಂಪ್ಯೂಟರ್ಸ್ ಮೆಮೊರಿ ಮತ್ತು ಅದರ ಟೈಪು ಮತ್ತು ಮುಂದಿನ ಕ್ಲಾಸಲ್ಲಿ ಆಪರೇಟಿಂಗ್ ಸಿಸ್ಟಮ್ಸ್ ಅಥವಾ ಕಾರ್ಯಾಚರಣೆ ವ್ಯವಸ್ಥೆ ಮತ್ತು ಇದೇ ರೀತಿ ಬೇರೆ ಬೇರೆ ಟಾಪಿಕ್ಸ್ಗಳ ಬಗ್ಗೆ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ನಿಮ್ಮ ಮುಂದೆ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೀನಿ ಇವತ್ತಿನ ಕ್ಲಾಸಲ್ಲಿ ಉದಾಹರಣೆಗೆ ಕಂಪ್ಯೂಟರ್ಸ್ ಇದರ ಬಗ್ಗೆ ಬೇಸಿಕ್ ಡೆಫಿನಿಷನ್ಸ್ ಮತ್ತು ಅದರ ಟೈಪ್ಸ್ಗಳು ಮತ್ತು ಅದರ ಜನ್ರೇಷನ್ಸ್ಗಳ ಬಗ್ಗೆ ಸ್ವಲ್ಪ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅವೆಲ್ಲ ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಮುಂದೆ ಇವತ್ತಿನ ಕ್ಲಾಸಲ್ಲಿ ನಾನು ಕೊಡ್ತಾ ಇದ್ದೀನಿ ಕಂಪ್ಯೂಟರ್ ಅಥವಾ ಗಣಕಯಂತ್ರ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಕಂಪ್ಯೂಟರ್ ಅಂತಂದ ತಕ್ಷಣ ಯಾವುದೇ ಒಂದು ಅಸಾಮಾನ್ಯವಾದಂಥ ವಸ್ತು ಅಥವಾ ಒಂದು ಯಂತ್ರ ಅದು ಇರೋ ಕೆಲಸ ಯಾವುದೂ ಇಲ್ಲ ಅಂತ ತಿಳ್ಕೊಡ್ದೀವಿ ಖಂಡಿತವಾಗಿಯೂ ನಿಮ್ಮ ಊಹೆ ಸರಿ ಇದೆ ಆಲ್ಮೋಸ್ಟ್ ಎಲ್ಲ ರೀತಿಯ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಕಂಪ್ಯೂಟರ್ ಈಸ್ ಅ ಪ್ರೋಗ್ರಾಮೇಬಲ್ ಡಿವೈಸ್ ಅಂದರೆ ಅದಕ್ಕೆ ನಮ್ಮ ನಿಮ್ಮ ಹಾಗೆ ಯಾವುದೇ ರೀತಿಯಾದಂಥ ಯೋಚನೆ ಮಾಡುವಂಥ ಶಕ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಅಥವಾ ಬುದ್ಧಿಯಾಗಲಿ ಇಲ್ಲ ಇನ್ ವರ್ಡ್ಸ್ ಕಂಪ್ಯೂಟರ್ ಈಸ್ ಅ ಡಿವೈಸ್ ದ್ಯಾಟ್ ನೀಡ್ಸ್ ಟು ಬಿ ಟೋಲ್ಡ್ ಎವ್ರಿ ಟೈಮ್ ವಾಟ್ ಇಟ್ ಹ್ಯಾಸ್ ಟು ಡೂ ಏನು ಮಾಡಬೇಕು ಯಾವಾಗ ಏನು ಮಾಡಬೇಕು ಈಗೇನು ಮಾಡಬೇಕು ಇನ್ನು ಐದು ಸೆಕೆಂಡ್ ಆದಮೇಲೆ ಏನು ಮಾಡಬೇಕು ಹತ್ತು ಸೆಕೆಂಡ್ಸ್ ಆದಮೇಲೆ ಏನು ಮಾಡಬೇಕು ಮತ್ತು ವಾಪಸ್ ಎಲ್ಲಿಗೆ ಬರಬೇಕು ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ಮಾಹಿತಿಯನ್ನು ನೀವು ಕಂಪ್ಯೂಟರ್ಗೆ ಪ್ರೋಗ್ರಾಮ್ಸ್ಗಳ ಥ್ರೂ ಅಥವಾ ಸಾಫ್ಟ್ವೇರ್ಗಳ ಮುಖಾಂತರ ನೀವು ಫೀಡ್ ಮಾಡಬೇಕು ಅದನ್ನು ಬಿಟ್ಟರೆ ಅವು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅನ್ನೋದೊಂದು ಅವೆರಡೂ ಇರಲಿಲ್ಲ ಅಂದರೆ ಕಂಪ್ಯೂಟರ್ ಒಂದು ನಿಷ್ಪ್ರಯೋಜಕ ವಸ್ತು ಒಂದು ಡಬ್ಬಿ ಇದ್ದಂಗೆ ಅಷ್ಟೇ ಸ್ನೇಹಿತರೆ ಆದರೆ ನಿಮಗೆಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಕಂಪ್ಯೂಟರ್ ಇವತ್ತಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಆಡು ಮುಟ್ಟದ ಸೊಪ್ಪಿಲ್ಲ ಕಂಪ್ಯೂಟರ್ ಪ್ರವೇಶಿಸದ ಕ್ಷೇತ್ರವಿಲ್ಲ ಹಾಂ ಇದೇ ರೀತಿ ಯಾವ ಎಲ್ಲ ಕ್ಷೇತ್ರಗಳಲ್ಲಿ ಕಂಪ್ಯೂಟರ್ ಉಪಯೋಗ ವ್ಯಾಪಕವಾಗಿ ಹರಡಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಇವತ್ತಿಗೆ ಕಂಪ್ಯೂಟರ್ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಹಿಂದೆ ಸ್ವಲ್ಪ ವರ್ಷಗಳಿಂದ ಹೇಳ್ತಿದ್ದರು ಬರೆಯೋಕೆ ಓದೋಕ್ಕೆ ಬರದೇ ಇರೋನು ಅಂತ ಅಂಥೇಳಿ ಆದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆ ವಾಕ್ಯ ಬದಲಾವಣೆ ಆಗಿದೆ ಕಂಪ್ಯೂಟರ್ ಜ್ಞಾನ ಹೊಂದಿರೋದೇ ಇರೋಂಥ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅವನ್ ಅಂಥ ವ್ಯಕ್ತಿಗಳನ್ನು ಅನಕ್ಷರಸ್ಥ ಅಂಥೇಳಿ ಕರೀಬೇಕಾಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಓಕೆ ಇದಿಷ್ಟು ಸಣ್ಣ ಮಾಹಿತಿ ನಿಮಗೆ ಕಂಪ್ಯೂಟರ್ ಬಗ್ಗೆ ಕಂಪ್ಯೂಟರ್ ಈಸ್ ಅನ್ ಎಲೆಕ್ ಡೆಫಿನೇಷನ್ ಏನಪ್ಪ ಅಂದರೆ ಕಂಪ್ಯೂಟರ್ದ ಡೆಫಿನೇಷನ್ ಏನು ಅಂತಂದರೆ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಈಸ್ ಯೂಸ್ ಟು ರಿಸೀವ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಯೂಸರ್ಸ್ ಪ್ರೊಸೆಸ್ ಇಟ್ ಆ್ಯಂಡ್ ದೆನ್ ಗಿವ್ಸ್ ದ ರಿಸಲ್ಟ್ಸ್ ವಿತ್ ಲಾಡ್ ಆಫ್ ಎಕ್ಯುರಸಿ ಆ್ಯಂಡ್ ಹೈ ಸ್ಪೀಡ್ ಗಣಕಯಂತ್ರವು ಬಳಕೆದಾರರಿಂದ ಮಾಹಿತಿ ಮತ್ತು ದತ್ತಾಂಶಗಳನ್ನು ಪಡೆದು ಅವುಗಳನ್ನು ಸಂಸ್ಕರಿಸಿ ಅತ್ಯಂತ ಶೀಘ್ರವಾಗಿ ಮತ್ತು ನಿಖರವಾಗಿ ಅತ್ಯಂತ ಶೀಘ್ರವಾಗಿ ಮತ್ತು ನಿಖರವಾಗಿ ಫಲಿತಾಂಶಗಳನ್ನು ಕೊಡಲು ಉಪಯೋಗಿಸುವ ಒಂದು ವಿದ್ಯುನ್ಮಾನ ಯಂತ್ರ ಕಂಪ್ಯೂಟರ್ ಈಸ್ ಅ ವೆರಿ ಫಾಸ್ಟರ್ ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಟು ಪ್ರೊಸೆಸ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದ ಯೂಸರ್ಸ್ ಪ್ರೊಸೆಸ್ ಇಟ್ ಆ್ಯಂಡ್ ಗಿವ್ಸ್ ಡಿ ರಿಸಲ್ಟ್ಸ್ ಅಟ್ ಎ ವೆರಿ ಹೈ ಸ್ಪೀಡ್ ಇವತ್ತಿನ ಗಣಕಯಂತ್ರಗಳು ಇವತ್ತಿನ ಕಂಪ್ಯೂಟರ್ಸ್ಗಳು ಯಾವ ಸ್ಪೀಡಲ್ಲಿ ಕೆಲಸ ಮಾಡ್ತೇವೆ ಅಂತಂದರೆ ಇವತ್ತಿನ ಸ್ಪಿ Measurement of the speed of computers, present day computers. We measure it in a unit called MIPS and millions of instructions per second and present day speed of the computers is measured in terms of MIPS, millions of instructions per second basis. So computer is a very very faster device. It does not get tired like human beings it can repeat go on repeating any number of tasks for n number of days any it does not it need not be switched off it need not be given food it need not be given rest it just goes on and on and on to continue its uh, re task repeatedly this is uh, one of the major aspect of the computer the other major aspects computer ನೋಡೋಣ ಮೊದಲದ್ದು ಇಟ್ ಹ್ಯಾಸ್ ಗಾಟ್ ಎ ವೆರಿ ಹೈ ಸ್ಟೋರೇಜ್ ಕೆಪ್ಯಾಸಿಟಿ ಸ್ಟೋರೇಜ್ ಕೆಪ್ಯಾಸಿಟಿ ಇಟ್ ಕ್ಯಾನ್ ಸ್ಟೋರ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರೆಸೆಂಟ್ ಡೇ ಕಂಪ್ಯೂಟರ್ಸ್ ನೀವೆಲ್ಲ ಕೇಳಿರ್ತೀರಿ ಫೈವ್ ಹಂಡ್ರೆಡ್ ಜಿ ಬಿ ಹಾರ್ಡ್ ಡಿಸ್ಕ್ ವಾನ್ ಟೆರಾಬೈಟ್ ಹಾರ್ಡ್ ಡಿಸ್ಕ್ ವಾನ್ ಟೆರಾಬೈಟ್ ಅಂದ್ರೇನು ಎಮ್ ಬಿ ಅಂದ್ರೇನು ಅದ್ರ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಸ್ಟೋರೇಜ್ ಕೆಪ್ಯಾಸಿಟಿ ಮೀನ್ಸ್ ಲಾಡ್ ಆಫ್ ಸ್ಟೋರೇಜ್ ಸ್ಪೇಸ್

Versatility or it, it can be used for the its ability to do the task of repetitiveness. even technically now iteration until. Iteration thirity. So any task for any number of times it can repeat on its own. That is called as iteration. You muro major task. ಅದನ್ನು ಬಿಟ್ಟರೆ ಮತ್ತು ನಿಮಗೆ ನಮಗೆ ಗೊತ್ತೇ ಇದೆ ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದೆ ಕಂಪ್ಯೂಟರ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಎ ವರೈಟಿ ಆಫ್ ಅಪ್ಲಿಕೇಶನ್ಸ್ ಮೆನಿ ಮೆನಿ ಅಪ್ಲಿಕೇಶನ್ಸ್ ಹೋಮ್ಸ್ ಆಫೀಸಸ್ ಬ್ಯಾಂಕ್ಸ್ ಹಾಸ್ಪಿಟಲ್ಸ್ ಕಾಲೇಜಸ್ ಏರ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಡಿಫೆನ್ಸ್ ಈಸ್ ಸೈಂಟಿಫಿಕ್ ಆ್ಯಂಡ್ ಲ್ಯಾಬ್ರೋಟ್ರೀಸ್ ಸೈಂಟಿಫಿಕ್ ಲ್ಯಾಬೊರೋಟ್ರೀಸ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್ ವೆದರ್ ಫೋರ್ಕಾಸ್ಟಿಂಗ್ ಯು ನೇಮ್ ಎನಿಥಿಂಗ್ ಇಟ್ ಈಸ್ computer has been integral part of uh, the present day transactions okay that is the major aspect so computer how it has come into the world or a, how it came into the world there is a lot of history behind it we started with a counting machine or a counting device called abacus and then pascal device eniac and univac First generation computers, some calculating machines was there. There is a person by name, there was a person by name Charles Babbage, who developed the world's first numerical difference engine. And that's why it's called as are regarded as the father of the computers. So, like this from 18th century, 19th century onwards, the, there has been a lot of developments, but officially. ಸಮ್ಯರ್ ಇನ್ ದ ಇಯರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಸಮ್ಯರ್ ಇನ್ ದ ಇಯರ್ ನೈನ್ಟೀನ್ ಫೋಟಿ ಸಿಕ್ಸ್ ಟು ಫಿಫ್ಟಿ ಫೈ ವೀ ಕಾಟ್ ದ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಮೊದಲನೇ ತಲೆಮಾರಿನ ಕಂಪ್ಯೂಟರ್ಸ್ಗಳು ಅಥವಾ ಮೊದಲನೇ ಪೀಳಿಗೆ ಕಂಪ್ಯೂಟರ್ಸ್ ಅಂತ ಹೇಳಿ ನಾವು ಹತ್ತೊಂಬತ್ತು ನಲವತ್ತಾರು ಮತ್ತು ಐವತ್ತೈದನೇ ಇಸ್ವಿ ಆ ಒಂದು ದಶಕದ ಅನ್ ಅವಧಿಯನ್ನು ಈ ರೀತಿ ಮೊದಲನೇ ಪೀಳಿಗೆ ಕಂಪ್ಯೂಟರ್ಸ್ ಅಂತ ಹೇಳಿ ಕರಿತೀವಿ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಈ ರೀತಿ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಇದರಲ್ಲಿ ವಿಶೇಷತೆಗಳು ಏನು ಅಂತಂದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ವೇ ಆರ್ ಮೇಡಪ್ ಆಫ್ ದ ಡಿವೈಸಸ್ ಕೋಲ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತೇಳಿ ನಿರ್ವಾತ ನಳಿಕೆಗಳು ಅಂಥೇಳಿ ಹೇಳ್ತಾರೆ ನಿರ್ವಾತ ನಳಿಕೆಗಳು ಅಥವಾ ಕವಾಟಗಳು ಇವುಗಳನ್ನು ಉಪಯೋಗಿಸಿ ಮೊದಲನೇ ಪೀಳಿಗೆ ಗಣಕಯಂತ್ರಗಳನ್ನು ತಯಾರು ಮಾಡ್ತಿದ್ದರು ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ನಿರ್ವಾತ ನಳಿಕೆಗಳು ಗಾತ್ರದಲ್ಲಿ ದೊಡ್ಡದು ಬೃಹತ್ ಗಾತ್ರದ ವಸ್ತುಗಳಾಗಿದ್ವು ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ ತುಂಬ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಬೇಕಾಗ್ತಿತ್ತು ಆನ್ ಅವುಗಳನ್ನು ಆನ್ ಮಾಡಿದ ತಕ್ಷಣ ಅತ್ಯಂತ ಹೆಚ್ಚು ಶಾಖ ಪ್ರಸರಣ ಅಂದರೆ ಪವರ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಹೇಳ್ತಾರೆ ಪ್ರಸರಣ ಆಗ್ತಿತ್ತು ಇದರ ಜೊತೆಗೆ ಈ ಕನಿಷ್ಠ ಈ ರೂಮಿನ ಮೂ ಎರಡು ಪಟ್ಟು ಅಥವಾ ಮೂರು ಪಟ್ಟು ದೊಡ್ಡದಿರ್ತಿತ್ತು ಯಾವುದು ವ್ಯಾಕ್ಯೂಮ್ ಟ್ಯೂಬ್ಸ್ ಒಂದು ವ್ಯಾಕ್ಯೂಮ್ ಟ್ಯೂಬ್ಸ್ ಸೊ ಮೊದಲನೇ ಪೀಳಿಗೆ ಅಥವಾ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ಗಳ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ವೇರ್ ಮೇಡಪ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್ ಇದು ಒಂದು ಪದೇ ಪದೇ ಹೆಚ್ಚು ಕಡಿಮೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂಥ ಒಂದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ವೇರ್ ಮೇಡಪ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್ ಮೊದಲನೇ ಪೀಳಿಗೆಯ ಗಣಗಳಲ್ಲಿ ಬಳಸಲಾದ ವಿದ್ಯುನ್ಮಾನ ವಸ್ತು ಯಾವುದು ಅಥವಾ ಉಪಕರಣ ಯಾವುದು ಅಂತಂದರೆ ಉತ್ತರ ಬರಬೇಕಾಗಿರೋದು ನಿರ್ವಾತ ನಳಿಕೆಗಳು ಅಥವಾ ಕವಾಟಗಳು ಸ್ಪೀಡು ತುಂಬ ಕಡಿಮೆ ಮಿಲಿ ಸೆಕೆಂಡ್ಸ್ನಲ್ಲಿ ಹೇಳ್ತೀವಿ ತ್ರೀ ತರ್ಟಿ ತ್ರೀ ಮಿಲಿ ಸೆಕೆಂಡ್ಸ್ ಅಂತ ಹೇಳಿ ಕೇವಲ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಯಾಂತ್ರಿಕ ಭಾಷೆಯನ್ನು ಮಾತ್ರ ಇದು ಸಪೋರ್ಟ್ ಮಾಡಿತ್ತು ಬೇರೆ ಯಾವ ಭಾಷೆಗಳನ್ನು ಸಪೋರ್ಟ್ ಇರಲಿಲ್ಲ ಇದು ಆದ ತಕ್ಷಣ ನೈನ್ಟೀನ್ ಫೋರ್ಟಿ ಸೆವೆನ್ದಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಯಲ್ಲಿ ಒಂದು ಅತ್ಯಂತ ಮಹತ್ತರವಾದಂಥ ಒಂದು ಅನ್ವೇಷಣೆ ಅಥವಾ ಸಂಶೋಧನೆ ಆಯಿತು ಅದು ಪರ್ಸ್ನಲ್ ಕಂಪ್ಯೂಟರ್ಸ್ ಕ್ರಾಂತಿಗೆ ಕಾರಣ ಆಯಿತು ನೈನ್ಟೀನ್ ಫೋರ್ಟಿ ಸೆವೆನ್ದಲ್ಲಿ ಯು ಎಸ್ ಎದಲ್ಲಿ ಒಂದು ಅತ್ಯಂತ ಪ್ರತಿಷ್ಠಿತವಾದಂಥ ಒಂದು ಕಂಪ್ನಿ ಇದೆ ಬೆಲ್ಸ್ ರಿಸರ್ಚ್ ಲ್ಯಾಬ್ರೋಟ್ರಿ ಅಂಥೇಳಿ ಯು ಎಸ್ ಎದಲ್ಲಿ ನೈನ್ಟೀನ್ ಫೋರ್ಟಿ ಸೆವೆಂದಲ್ಲಿ ಮೂರು ವಿಜ್ಞಾನಿಗಳು ಇದರಲ್ಲಿ ಕೆಲಸ ಮಾಡ್ತಾದಂಥ ಮೂರು ವಿಜ್ಞಾನಿಗಳು ಇದರ ಬಗ್ಗೆ ಇಲ್ಲಿ ಸಂಶೋಧನೆ ಮಾಡಿ ಜಗತ್ತಿನ ಅತ್ಯಂತ ಇವತ್ತಿನ ತನಕನೂ ಅತ್ಯಂತ ಮಹತ್ವದ ಒಂದು ಸಂಶೋಧನೆ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಯಲ್ಲಿ ಅಥವಾ ಕಂಪ್ಯೂಟರ್ಸ್ ಇಂಡಸ್ಟ್ರಿಯಲ್ಲಿ ಇದನ್ನು ನಾವು ಟ್ರಾನ್ಸಿಸ್ಟರ್ ಅಂಥೇಳಿ ಕರಿತೀವಿ ಟ್ರಾನ್ಸಿಸ್ಟರ್ ಅನ್ನೋ ಡಿವೈಸ್ ಕಂಡಿಡಿದರು ತ್ರೀ ಸೈಂಟಿಸ್ಟ್ ಫ್ರಾಮ್ ಬೆಲ್ ರಿಸರ್ಚ್ ಲ್ಯಾಬರೋಟರಿ ಯು ಎಸ್ ಎ ಡೆವಲಪ್ಡ್ ಎ ವೆರಿ ವೆರಿ ಟೈನಿ ವೆರಿ ವೆರಿ ಸ್ಮಾಲರ್ ಎಲೆಕ್ಟ್ರಾನಿಕ್ ಡಿವೈಸ್ ಕಾಲ್ಡ್ ದ ಟ್ರಾನ್ಸಿಸ್ಟರ್ ಇನ್ ದ ಇಯರ್ ನೈನ್ಟೀನ್ ಫೋರ್ಟಿ ಸೆವೆನ್ ಇನ್ ದ ಇಯರ್ ನೈನ್ಟೀನ್ ಫಿಫ್ಟಿ for their tremendous contribution these, those scientists were awarded with the nobel prize in physics nobel prize in electronics or computer science and theory ILA, but they were awarded nobel prize in physics in the year 1950 transistor is a very very small device it can be used to switch on and off are represent binary zero and one condition. The immediate impact of the transistor was so that the size, physical size of the computers was uh, reduced. Physical size the generation immediate the first generation then the second generation size reduction I

ಅದಕ್ಕೆ ಮೂಲಭೂತ ಕಾರಣವಾಗಿದ್ದು ಆ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಿದ್ದು ಒಂದು ಸಣ್ಣ ಡಿವೈಸ್ ಟ್ರಾನ್ಸಿಸ್ಟರ್ ಎರಡನೇ ತಲೆಮಾರು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಯೂಸ್ಡ್ ಎಲೆಕ್ಟ್ರಾನಿಕ್ ಡಿವೈಸ್ ಕೋಲ್ಡ್ ದ ಟ್ರಾನ್ಸಿಸ್ಟರ್ ಟ್ರಾನ್ಸಿಸ್ಟರನ್ನು ಯೂಸ್ ಮಾಡಿದ್ರು ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಅತ್ಯಂತ ಮಹತ್ತರವಾದ ಬದಲಾವಣೆ ಏನು ಅಂತಂದರೆ ಬೃಹತ್ ಗಾತ್ರದ ಗಣಕಯಂತ್ರಗಳು ಚಿಕ್ಕ ಸೈಜಿನಾದವು ಡೆಸ್ಕ್ ಟಾಪ್ ಅಂದರೆ ಡೆಸ್ಕ್ ಟೇಬಲ್ ಮೇಲೆ ಆನ್ ದಿ ಟಾಪ್ ಆಫ್ ದಿ ಡೆಸ್ಕ್ ಯು ಕ್ಯಾನ್ ಪ್ಲೇಸ್ ದ ಕಂಪ್ಯೂಟರ್ ಆ ರೀತಿ ಡೆಸ್ಕ್ ಟಾಪ್ ಕಂಪ್ಯೂಟರ್ಸ್ ಅಥವಾ ಪರ್ಸ್ನಲ್ ಕಂಪ್ಯೂಟರ್ಸ್ ಅಂತ ಹೇಳಿದರು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ನಲ್ಲಿ ಬಂದಂಥ ಮಹತ್ವದ ಬದಲಾವಣೆ ಇದು ಸೊ ಸೈಜ್ ವಾಸ್ ರಿಡ್ಯೂಸ್ಡ್ ಸ್ಪೀಡ್ ವಾಸ್ ಇಂಪ್ರೂವ್ಡ್ ಆ್ಯಂಡ್ ದ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ವಾಸ್ ಸಪೋರ್ಟೆಡ್ ಇಲ್ಲಿಗೆ ಮನುಷ್ಯನ ಅನ್ವೇಷಣಾ ಬುದ್ಧಿ ಇಲ್ಲಿಗೇನು ಇಲ್ಲ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ಗೆ ಬಂದ್ವಿ ನಾವು ನೆಕ್ಸ್ಟ್ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಅಂಥೇಳಿ ಬರ್ತೀವಿ ಅಥವಾ ಮೂರನೇ ತಲೆಮಾರು ಟ್ರಾನ್ಸಿಸ್ಟರ್ಸ್ಗಳನ್ನು ಕಂಡಿಡೋರು ಅದು ಆದ ತಕ್ಷಣ ಅಲ್ಲಿಗೆ ನಿಲ್ಲ ಟ್ರಾನ್ಸಿಸ್ಟರ್ಸ್ಗಳು ಜೊತೆಗೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ಗಳಿವೆ ರೆಜಿಸ್ಟರ್ಸ್ ಕೆಪ್ಯಾಸಿಟರ್ಸ್ ಇಂಡಕ್ಟರ್ಸ್ ಅಂಥೇಳಿ ಅಥವಾ ಲಾಜಿಕ್ ಅಂತ ಅಂಥೇಳಿ ಕರಿತೀವಿ ಇವು ಎಲ್ಲಗಳ ಮಿಶ್ರಣವನ್ನು ಮಾಡಲಿಕ್ಕೆ ಸಾಧ್ಯನಾ ಅಂಥೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು ಅದರ ತಕ್ಕಾಗಿ ಆ ದಿಕ್ಕಿನಲ್ಲಿ ಆ ದಿಶೆಯಲ್ಲಿ ಸಂಶೋಧನೆಗಳು ಆರಂಭವಾದವು ನೈನ್ಟೀನ್ ಸಿಕ್ಸ್ಟಿ ಫೈ ಟೈಮ್ದಲ್ಲಿ ಇದರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಲ್ಪನೆ ಆಯಿತು ಜಾನ್ ಎಸ್ ಕಿಲ್ಬಿ ಅಂಥೇಳಿ ಜಾನ್ ಎಸ್ ಕಿಲ್ಬಿ ಅಂಥೇಳಿ ಒಬ್ಬ ವ್ಯಕ್ತಿ ಮತ್ತು ರಾಬರ್ಟ್ ಸಿ ಅಂಥೇಳಿ ಇನ್ನೊಬ್ಬ ವ್ಯಕ್ತಿ ಇವರಿಬ್ಬರೂ ಸೇರಿ ಒಂದು ಅತ್ಯಂತ ಮಹತ್ವದ ಒಂದು ಬದಲಾವಣೆ ಒಂದು ಮಾಡಿದರು ಇದನ್ನು ನಾವು ಇಂಟಿಗ್ರೇಟೆಡ್ ಚಿಪ್ಸ್ ಅಂಥೇಳಿ ಕರಿತೇವೆ ಐ ಸಿ ಇಸ್ ಅಂಥೇಳಿ ಇಂಟಿಗ್ರೇಟೆಡ್ ಚಿಪ್ಸ್ ಈಸ್ ಎ ಟೆಕ್ನಾಲಜಿ ವಿಚ್ ಈಸ್ ಯೂಸ್ ಟು ಕಂಬೈನ್ ಆರ್ ಫ್ಯಾಬ್ರಿಕೇಟ್ ಲಾಟ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್ ಇನ್ ಎ ಸ್ಮಾಲ್ ಸಿಂಗಲ್ ಮಿನಿಯೇಚರ್ ಚಿಪ್ ಕಾಲ್ಡ್ ದ ಇಂಟಿಗ್ರೇಟೆಡ್ ಚಿಪ್ ಟೆಕ್ನಾಲಜಿ ಇದರಲ್ಲಿ ನೂರಕ್ಕಿಂತ ನೂರು ಕಂಪೋನೆಂಟ್ಸ್ಗಳನ್ನು ನೀವು ಜೋಡಿಸಿದರೆ ಅದನ್ನು ಎಸ್ ಎಸ್ ಸಾಯ್ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಹೇಳಿ ಕರೆದ್ರು ಸಾವಿರ ಕಂಪೋನೆಂಟ್ಸ್ಗಳನ್ನು ಜೋಡಿಸಿದರೆ ಅದನ್ನು ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಹೇಳಿ ಕರೆದ್ರು ಹತ್ತು ಸಾವಿರ ಕಂಪ್ಯೂಟರ್ಸ್ಗಳನ್ನು ಜೋಡಿಸಿದರೆ ಹತ್ತು ಸಾವಿರ ಕಂಪೋನೆಂಟ್ಸ್ಗಳನ್ನು ಜೋಡಿಸಿದರೆ ಅದನ್ನು ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂಥೇಳಿ ಕರೆದ್ರು ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಹೆಚ್ಚು ಗಣಕ ಕಂಪೋನೆಂಟ್ಸ್ಗಳನ್ನು ನೀವು ಜೋಡಿಸಿದರೆ ಅದನ್ನು ವಿ ಎಲ್ ಎಸ್ ಐ ಅಂಥೇಳಿ ಕರೆದರು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂಥೇಳಿ ಸೊ ಥರ್ಡ್ ಜನ್ರೇಷನ್ದಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಸಂಗತಿಯ ಸ್ನೇಹಿತರೆ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ಗಳಲ್ಲಿ ಬಳಸಲಾದ ತಾಂತ್ರಿಕ ಹೆಸರು ಇಂಟಿಗ್ರೇಟೆಡ್ ಚಿಪ್ಸ್ ಫೋರ್ತ್ ಜನ್ರೇಷನ್ದಲ್ಲಿ ಬಳಸಲಾದಂಥ ತಾಂತ್ರಿಕತೆ ಹೆಸರು ವಿ ಎಲ್ ಎಸ್ ಐ ಸೊ ಒಂದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಆದಂಥ ಪ್ರಮುಖವಾದ ಬದಲಾವಣೆಗಳು ಗಾತ್ರದಲ್ಲಿ ಕಡಿತ ಸಂಸ್ಕರಣಾ ಸಾಮರ್ಥ್ಯ ಹೆಚ್ಚಳ ವಿವಿಧ ಉದ್ದೇಶಗಳಿಗೆ ಬಳಸಬಲಿಕ್ಕೆ ಬಳ ಬರ ಬಂದಂಥ ಒಂದು ಅನುಕೂಲತೆ ಮತ್ತು ಕಾರ್ಯದಕ್ಷತೆ ಹೆಚ್ಚು ಫ್ರಮ್ ಒನ್ ಜನ್ರೇಷನ್ ಟು ಎನರ್ ಜನರೇಷನ್ ದ ನೋಟಿಸೆಬಲ್ ಥಿಂಗ್ಸ್ ಹ್ಯಾಪನ್ಡ್ ಆರ್ ಚೇಂಜ್ ಇನ್ A reduction in the size of the computer, physical size of the computers, high increase in the speed of the computers, ability to perform and use, adopt to the different technologies, and the next one is ability to support different programming languages. And in the fifth generation, fifth generation computers, whatever we are using now. ಈಸ್ ಸಪೋರ್ಟಿಂಗ್ ವಾಟ್ ಈಸ್ ಕಾಲ್ಡ್ ಆಸ್ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಐದನೇ ತಲೆಮಾರು ಕಂಪ್ಯೂಟರ್ಸ್ ಇದರಲ್ಲಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಇದ್ರ ಜೊತೆಗೆ ಇದು ಏನೇನು ಸಪೋರ್ಟ್ ಮಾಡುತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂಥೇಳಿ ಓದ್ತಾ ಇರ್ತೀವಿ ನಾವು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಕೇಳ್ತಾ ಇರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ಸ್ಗಳನ್ನು ಯೂಸ್ ಮಾಡ್ತೀವಿ ಇವಿ ಇಷ್ಟು ಐದನೇ ಜನ್ರೇಷನ್ ಈಗ ಸದ್ಯಕ್ಕೆ ನಾವು ಐದನೇ ತಲೆಮಾರು ಗಣಕಯಂತ್ರಗಳನ್ನು ಇದ್ದೀವಿ ಆ್ಯಟ್ ಪ್ರೆಸೆಂಟ್ ವಿ ಆರ್ ಸ್ಟಿಲ್ ಯೂಸಿಂಗ್ ದ ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಸೊ ಇನ್ ಸಮ್ರಿ ಇನ್ ಸಮ್ರಿ ಏನು ಹೇಳ ಏನೇನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ಇನ್ ಸಮ್ರಿ ಐ ಜಸ್ಟ್ ಕ್ಯಾನ್ ಬ್ರಿಂಗ್ ಟು ಯುವರ್ ನೋಟಿಸ್ ದ ಫಾಲೋವಿಂಗ್ ಆಸ್ಪೆಕ್ಟ್ಸ್ try to remember or memorize these components computer no doubt it is a very very special device with lot of memory storage capacity ability to perform different versatile activities computers are used in variety of fields nowadays as you know right from the home based applications to aerospace engineering Communication, satellite launching, and communication they are being used. There are five major types or generation of the computers. The first generation computers were developed by using vacuum tubes. Second generation computers were developed by using the transistors. Third generations used integrated chips. Fourth generation used a concept called VLSI technology. Very large scale integration. The fifth generation computers have been developed by using a technology called ULSI, ultra large scale integrations. So, these are the five different generations of the computers that we are being presented with. We need to learn and remember these uh, fundamentals. Now, moving on to the next stage, based on different parameters the computers have been classified into different groups like for example based on the size of the computers based on the size of the ram and its speed and other factors okay we have got the four major categories one is called mini computer the other one is called micro computer Put together, we generally call them as uh, personal computers or PC. The next one is called mainframe, mainframe computers, and the fourth one is called the supercomputer. These are the four major categories of today uh, computers. So, what is the meaning of mini micro computers and mainframe computers? We will learn now. In this class, mini and microcomputers, as the name indicates, they will be having around a few MB. In fact, we started with around 256 MB or 512 MB of RAM, and now we have got one terabyte RAM of computers, one TB RAM, not ROM RAM na here, then political one ter terabytes RAM Brand new computers, desktop computers, one terabyte RAM. So, based on the RAM size, the monitor size, and the speed of the operations, there have been two major categories: mini and microcomputers. Mini computers can be used by a group of people. Microcomputers can be used only by one person. Put together, we generally call them as personal computers the company by name microsoft corporation ibm and dell are the pioneers in the field of manufacturing these personal computers the next one is mainframe computers mainframe computer is a very special computer and it has got huge amount of storage capacity huge amount of the processing activities are going to be there it is located in one or more locations and connected to hundreds or thousands of computers spread across the entire world the examples are banking examples or banking applications where say for example sbi head office is located in mumbai and branches are spread over entire india all these branch offices in the entire India, are generally connected to one or more mainframe computers, main computer in Mumbai city. That's what we everything is controlled, giving permissions, not giving permissions, updating. Every activity is done by the mainframe computer. So mainframe computer and the mainframe computer at ಸ್ಮರಣಾಂಗ ಶಕ್ತಿ ಹೊಂದಿರುವ ಅತ್ಯಂತ ಹೆಚ್ಚು ವೇಗಶಾಲಿ ಆಗಿರುವಂಥ ಒಂದು ವಿಶಿಷ್ಟವಾದ ಗಣಕಯಂತ್ರ ಸಾಮಾನ್ಯವಾಗಿ ಇದನ್ನು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಅಂತ ಹೇಳಿ ಕರಿತೀವಿ ಅಂದರೆ ಒಂದು ಆಫೀಸಿಂದ ಹಲವಾರು ಶಾಖೆಗಳಿಗೆ ಅದನ್ನು ಸಂಪರ್ಕ ಸಾಧಿಸಲಿಕ್ಕೆ ಬಳಸಲಾಗುವಂಥ ಒಂದು ವಿಶಿಷ್ಟವಾದ ಗಣಕಯಂತ್ರದ ಹೆಸರು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಇದರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಇರೋರು ಅಂತಂದರೆ ಐ ಬಿ ಎಮ್ ಅಂದ ಅನ್ನೋ ಒಂದು ಕಂಪನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ಸ್ ಅಂತ ಹೇಳಿ ಕರಿತೀವಿ ಐ ಬಿ ಎಮ್ ಅಂತ ಅಮೇರಿಕ ಮೂಲದ ಒಂದು ಕಂಪನಿ ಐ ಬಿ ಎಮ್ ಮೇನ್ ಫ್ರೇಮ್ಸ್ ಅಂತಲೇ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಓಕೆ ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಜಗತ್ತಿನ ಅತ್ಯಂತ ವೇಗಶಾಲಿ ಅತ್ಯಂತ ದುಬಾರಿ ಮತ್ತು ಅತ್ಯಂತ ಶಕ್ತಿಶಾಲಿ ಆಗಿರುವಂಥ ಒಂದು ಗಣಕಯಂತ್ರ ಸೂಪರ್ ಕಂಪ್ಯೂಟರ್ ಈಸ್ ದ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೋಸ್ಟ್ ಪವರ್ಫುಲ್ ವೆರಿ ಹೈ ಸ್ಪೀಡ್ ಕಂಪ್ಯೂಟರ್ ದ್ಯಾಟ್ ವಿ ಕ್ಯಾನ್ ಗೆಟ್ ಇನ್ ಟುಡೇಸ್ ವರ್ಲ್ಡ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ವಿ ಕೆನಾಟ್ ದ ಜನರಲ್ ಕಾಮನ್ ಮ್ಯಾನ್ ಕೆನಾಟ್ ಅಫೋರ್ಡ್ ಟು ಹ್ಯಾವ್ ಸೂಪರ್ ಕಂಪ್ಯೂಟರ್ಸ್ ಇನ್ ಈಸ್ ಆಫೀಸ್ ಆರ್ ಅವರ್ ಹೋಮ್ಸ್ ದೇ ಆರ್ ಯೂಸ್ಡ್ ಓನ್ಲಿ ಇನ್ ಸಮ್ ಸ್ಪೆಷಲ್ ಆರ್ಗನೈಜೇಷನ್ಸ್ ಲೈಕ್ ಇಸ್ರೋ ಸಿ ಡ್ಯಾಕ್ ಆ್ಯಂಡ್ ಅದರ್ ಕಂಪ್ನೀಸ್

ಏರ್ಕ್ರಾಫ್ಟ್ ವಿಮಾ ಲ್ಯಾಂಡಿಂಗ್ ಮತ್ತು ಅದರ ಉಡಾವಣೆಗಳಲ್ಲಿ ಉಪಗ್ರಹ ಉಡಾವಣೆ ಮತ್ತು ಅದನ್ನು ನಿಯಂತ್ರಣ ವ್ಯವಸ್ಥೆಗಳಲ್ಲಿ ಸಾಮಾನ್ಯವಾಗಿ ಸೂಪರ್ ಕಂಪ್ಯೂಟರ್ಸ್ಗಳನ್ನು ಉಪಯೋಗಿಸ್ತಾರೆ ಭಾರತದಲ್ಲಿನೂ ಸೂಪರ್ ಕಂಪ್ಯೂಟರ್ಸ್ಗಳನ್ನು ಉಪಯೋಗಿಸ್ತಾರೆ ಭಾರತದಲ್ಲಿ ಇರುವಂಥ ಸೂಪರ್ ಕಂಪ್ಯೂಟರ್ನ ಹೆಸರು ಪರಮ್ ಸಿರೀಸ್ ಅಂಥೇಳಿ ಕರಿತೀವಿ ನಾವು ಪರಮ್ ಈಸ್ ದ ನೇಮ್ ಆಫ್ ದ ಸೂಪರ್ ಕಂಪ್ಯೂಟರ್ಸ್ ಯೂಸ್ಡ್ ಇನ್ ಇಂಡಿಯಾ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಪರಮ್ ಸಿರೀಸ್ ಅಂಥೇಳಿ ಕರಿತೀವಿ ಪರಮ್ ಈಸ್ ದ ನೇಮ್ ಆಫ್ ದ ಸೂಪರ್ ಕಂಪ್ಯೂಟರ್ಸ್ ಯೂಸ್ಡ್ ಇನ್ ಇಂಡಿಯಾ ಸೊ ಬೇಸ್ಡ್ ಆನ್ ದ ಸೈಜ್ ಆಫ್ ದ ರ್ಯಾಮ್ ಕಂಪ್ಯೂಟರ್ಸ್ ಕ್ಯಾಟಗರೀಸ್ ಆರ್ ಮಿನಿ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಆ್ಯಂಡ್ ಸೂಪರ್ ಕಂಪ್ಯೂಟರ್ ಇದಿಷ್ಟು ಮಾಹಿತಿ ಇವತ್ತಿನ ಕ್ಲಾಸಿಗೆ ಸಾಕು ಸ್ನೇಹಿತರೆ ಮುಂದಿನ ಕ್ಲಾಸಲ್ಲಿ ಗಣಕ ಮತ್ತು ಅದರದ್ದು ಟೈಪ್ಸ್ ಗಣಕಯಂತ್ರದ ಬೇರೆ ಬೇರೆ ವಿಭಾಗಗಳು ಎನ್ಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ಸ್ ಅಂತಿವೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅದು ಆದಮೇಲೆ ನಾವು ಮೆಮೊರಿ ಅಥವಾ ಸ್ಮರಣಾಂಗ ರ್ಯಾಮ್ ರೋಮ್ ಇದನ್ನು ಸಿ ಡಿ ರಾಮ್ ಡಿ ವಿ ಡಿ ಇವೆಲ್ಲ ವಿಷಯಗಳನ್ನು ಕೇಳಿರ್ತೀರಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ ತಗೊಂಡು ನಿಮ್ಮ ಮುಂದೆ ಮುಂದಿನ ಕ್ಲಾಸಲ್ಲಿ ಬರ್ತಾಯಿದ್ದೀನಿ ಸ್ನೇಹಿತರೆ ಅಲ್ಲಿವರೆಗೆ ನಮಸ್ಕಾರ